ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಹೆಡೆಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಹಿಂಭಾಗದ ಸರ್ವೆ ನಂಬರ್ 92/1 ಕೋಡಿಯಪ್ಪನವರ ಮಕ್ಕಳಾದ ರಾಜೇಂದ್ರ ಪ್ರಸಾದ್ಗೆ ಸೇರಿದ ಜಮೀನಿನಲ್ಲಿ ಗ್ರಾಮದ ಮಧ್ಯಭಾಗದಲ್ಲಿ ತಡರಾತ್ರಿ ದುಷ್ಕರ್ಮಿಗಳು ಮಾಟ ಮಂತ್ರ ಮಾಡಿ ಕೋಳಿ, ನಿಂಬೆಹಣ್ಣು, ಮೊಟ್ಟೆ ಹಾಕಿರುವ ಘಟನೆ ಡಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಸಂಬಂಧ ಜಮೀನು ಮಾಲೀಕ ರಾಜೇಂದ್ರ ಪ್ರಸಾದ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಗ್ರಾಮದ ನಮ್ಮ ಜಮೀನಿನಲ್ಲಿ ಶಾಲಾ ಆವರಣದ ಹಿಂದೆಯೇ ದುಷ್ಕರ್ಮಿಗಳು ನಿಧಿ ಆಸೆಗೆ ಇಂತಹ ಮಾಟ ಮಂತ್ರಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ರಾತ್ರಿ ರಸ್ತೆಯ ಮಧ್ಯಭಾಗದಲ್ಲೇ 7-8 ಅಡಿಗಳನ್ನು ಗುಂಡಿ ತೆಗೆದು ಮಂತ್ರದಾರ, ಕೋಳಿ ಮೊಟ್ಟೆ, ನಿಂಬೆಹಣ್ಣು ಹಾಗೂ ಅರಿಶಿನ, ಕುಂಕುಮ, ಅಕ್ಕಿ ಇನ್ನಿತರ ವಸ್ತುಗಳನ್ನು ರಸ್ತೆಯಲ್ಲೆಲ್ಲ ಚೆಲ್ಲಾಡಿದ್ದಾರೆ. ಇಂತಹ ಘಟನೆಗಳು ಡಾಬಸ್ಪೇಟೆ ಸುತ್ತಮುತ್ತ ನಡೆಯುತ್ತಲೇ ಇರುತ್ತವೆ. ಇಲ್ಲಿ ನಡೆದಿರುವಂತಹ ಘಟನೆ ಗ್ರಾಮದ ಮಧ್ಯಭಾಗದಲ್ಲೇ ಆಗಿರುವುದರಿಂದ ಈ ಸಂಬಂಧ ಸ್ಥಳೀಯ ಡಾಬಸ್ಪೇಟೆ ಪೊಲೀಸರು ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಗ್ರಾಮಸ್ಥರಿಂದ ಆತಂಕ ದೂರ ಮಾಡಬೇಕಿದೆ. ಇಂತಹ ಕೃತ್ಯಕ್ಕೆ ಮುಂದಾಗಿರುವಂತಹ ದುಷ್ಕರ್ಮಿಗಳನ್ನ ವಶಕ್ಕೆ ಪಡೆದು ಸೂಕ್ತ ತನಿಖೆ ಮಾಡಬೇಕೆಂದು ಆಗ್ರಹಿಸಿದರು. ಕೋಳಿ ಮತ್ತು ನಿಂಬೆಹಣ್ಣು, ಮಡಕೆ, ದಿಗ್ಬಂಧನೆಲ್ಲ ಹಾಕ್ಬಿಟ್ಟು, ಅಕ್ಷತೆ ಕಾಳು, ವಿಭೂತಿ ಎಲ್ಲ ಹಾಕ್ಬಿಟ್ಟು ಯಾರೋ ಏನೋ ಮಾಡ್ಬಿಟ್ಟು ಹೋಗಿದ್ದಾರೆ. ಯಾರು ನಿಧಿಗಳರು ಅಂತ ನಾವು ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ನಮಗೆ ಯಾರೋ ಸ್ಥಳೀಯರು ಇಲ್ಲಿ ಬೆಳಗ್ಗೆ ಬಂದು ನೋಡಿದವರು ಹೇಳಿದಾಗ, ನಾವು ಬಂದು ನೋಡಿದಾಗ ಈ ಥರ ಆಗಿದೆ. ಯಾರಿಗೆ ಸರಿ ಜಮೀನು ಇದು, ಯಾವ ಊರು ಇದು? ಎಡೆಹಳ್ಳಿ ಸರ್ವೆ ನಂಬರು 92/1 ಇರ್ತಕ್ಕಂಥದ್ದು, ನಮಗೆ ಸೇರ್ತಕ್ಕಂಥದ್ದು ಕೋಡಿಯಪ್ಪ ಮತ್ತು ಭದ್ರೇಗೌಡ ಮೋಹನ್ ಕುಮಾರ್. ಈ ಜಮೀನಲ್ಲಿ ಈ ಥರ ಮಾಡಿದ್ದಾರೆ ಇವಾಗ, ಇದೇನು ಅಂತ ಗೊತ್ತಿಲ್ಲ. ಈಗ ನಾವು ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಬಿಟ್ಟು ತನಿಖೆ ಮಾಡಿಸ್ತಾರೆ. ಊರಿನ ಮಧ್ಯಭಾಗದಲ್ಲೇ ಮಾಡಿದ್ದಾರೆ, ಅದ್ರ ಬಗ್ಗೆ? ಮಧ್ಯಭಾಗದಲ್ಲೇ ಇದೆ, ಅದು ರೋಡ್ ಪಕ್ಕದಲ್ಲೇ ಇದೆ, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರತಕ್ಕಂಥ ಜಮೀನು, ಮನೆ ಪಕ್ಕದಲ್ಲೇ ಇದೆ, ಒಂದು 100 ಮೀಟ್ರು ಇಲ್ಲ ಮನೆಗೆ, ಆದರೂ ಈ ಥರ ಮಾಡೋಗಿದ್ದಾರೆ. ಒಟ್ಟಲ್ಲಿ ಗ್ರಾಮದ ಮಧ್ಯಭಾಗದಲ್ಲಿಯೇ ನಡೆದಿರುವ ನಿಧಿ ಶೋಧನೆ ಹಾಗೂ ಶಾಲಾ ಹಿಂಭಾಗದಲ್ಲಿ ತೋಡಿರುವ 7-8 ಅಡಿ ಗುಂಡಿ, ಇದಕ್ಕೆ ಬಳಸಿರುವ ಮಾಟ ಮಂತ್ರ, ಕೋಳಿ, ದಿಗ್ಬಂಧನ ಚಿತ್ರ ಇವನ್ನೆಲ್ಲ ಗಮನಿಸಿದಾಗ ಸ್ಥಳೀಯರೇ ನಿಧಿಯ ಕೈವಾಡ ಎಂಬ ಶಂಕೆ ಮೂಡುವುದು ಸಹಜವಾಗಿದೆ. ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಸ್ಪೆಷಲ್ ರಿಪೋರ್ಟ್, ಭವಾನಿ ನ್ಯೂಸ್ ಕನ್ನಡ, ಡಾಬಸ್ಪೇಟೆ.